ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ 3 ದಿನಗಳ ಅವಧಿಗೆ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡುವ ಸಂಬಂಧ ಪಾಲಿಕೆ ಹೊರಡಿಸಿದ ಠರಾವು ಪ್ರಶ್ನಿಸಿ ಅಂಜುಮನ್ ಇಸ್ಲಾಂ ಸಂಸ್ಥೆಯು ಸಲ್ಲಿಸಿದ ರಿಟ್ ಅರ್ಜಿಯನ್ನು ಧಾರವಾಡ ಹೈಕೋರ್ಟ್ ಪೀಠ ವಜಾಗೊಳಿಸಿದೆ. ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ 3 ದಿನಗಳ ಕಾಲ ಗಣೇಶನ ಮೂರ್ತಿ ಪ್ರತಿಷ್ಠಾಪಿಸಲು ಪಾಲಿಕೆಯಲ್ಲಿ ಠರಾವು ಪಾಸು ಮಾಡಲಾಗಿತ್ತು. ಹುಬ್ಬಳ್ಳಿಯ ಅಂಜುಮನ್ ಇಸ್ಲಾಂ ಸಂಸ್ಥೆಯು ಈ ಠರಾವಿಗೆ ತಡೆಯಾಜ್ಞೆ ನೀಡುವಂತೆ ಕೋರಿ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಧಾರವಾಡ ಹೈಕೋರ್ಟ್ ಪೀಠ ಅಂಜುಮನ್ ಇಸ್ಲಾಂ ಸಂಸ್ಥೆ ಸಲ್ಲಿಸಿದ ಅರ್ಜಿಯನ್ನು ವಜಾಗೊಳಿಸಿದೆ. ಈ ಮೂಲಕ ಈದ್ಗಾ ಮೈದಾನದಲ್ಲಿ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ಕೊಡುವುದು ಪಾಲಿಕೆಗೆ ಬಿಟ್ಟಂತಾಗಿದೆ. ಈ ಬಗ್ಗೆ ಪಾಲಿಕೆ ಮೇಯರ್ ಪರ ವಕಾಲತ್ತು ವಹಿಸಿದ ಶಿವರಾಜ್ ಬೆಳ್ಳಕ್ಕಿ ವಕೀಲರು ಮಾತನಾಡಿ, 3 ದಿನ ಗಣೇಶ ಪ್ರತಿಷ್ಠಾಪನೆಗೆ ಪಾಲಿಕೆ ಠರಾವು ಪಾಸ್ ಮಾಡಿತ್ತು. ಅನುಮತಿ ಕೇಳಿದ್ದ ಮಂಡಳಿಗೆ ಅನುಮತಿ ನೀಡಲಾಗಿತ್ತು. ಏಕಸದಸ್ಯ ಪೀಠದಕ್ಕೆ ಅರ್ಜಿ ಸಲ್ಲಿಕೆ ಆಗಿತ್ತು ಎಂದಿದ್ದಾರೆ. ಅದನ್ನ ಅಂಜುಮನ್ ಇಸ್ಲಾಂ ಸಂಸ್ಥೆಯವರು ಅದನ್ನ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದು. ಅವ್ರದ್ದು ಮೇನ್ ಕಂಟೆನ್ಷನ್ ಅಂತಂತಂದ್ರೆ, ಅವ್ರಿಗೆ ಲೈಸೆನ್ಸ್ ಹೋಲ್ಡರ್ ಅವರು, ಅದರ ಅವ್ರಿಗಷ್ಟೇ ಮುಸಲ್ಮಾನ ಬಾಂಧವರಿಗೆ ಮಾತ್ರ ಅದರಲ್ಲಿ ಪ್ರಾರ್ಥನೆ ಮಾಡಲು ಅವ್ರಿಗೆ ಅನುಮತಿ ಇದೆ. ಹಾಗೆ ಅದಕ್ಕಾಗಿ ಬೇರೆಯವ್ರಿಗೆ ಯಾರಿಗೂ ಬೇರೆ ಧರ್ಮದವ್ರಿಗೆ ಅಲ್ಲಿ ಗಣೇಶ ಕೂರಿಸಲಿಕ್ಕೆ ಕೊಡಲಿಕ್ಕೆ ಅವಕಾಶ ಇಲ್ಲ ಅಂತ ಅವರೊಂದು ಇದನ್ನು ವಾದ ಮಂಡಿಸಿದರು. 9 ಲೈವ್ ನ್ಯೂಸ್ ಧಾರವಾಡ.